ನಾಯಕರು ಒಂದು ಕಡೆ ಕಿವಿಯಲ್ಲಿ ಹೂಡಂತ ವಿಚಾರವನ್ನು ಬಂದಂತ ಟೈಮಲ್ಲಿ ಆ ಕಿವಿಯಲ್ಲಿ ಹೂಡಂತ ವಿಚಾರದಲ್ಲಿ ಅವರು ಇಷ್ಟು ದಿನಗಳ ಕಾಲ ಅವರು ಜನರಿಗೆ ಕಿವಿಯಲ್ಲಿ ಊಟ ಅಭ್ಯಾಸವನ್ನು ಮಾಡ್ಕೊಂಡು ಬಂದಂತವ್ರು ಇತ್ತೀಚೆಗೆ ಸ್ವಲ್ಪ ಹ್ಯಾಕ್ ಅನ್ನು ಮಾಡಿ ಕಿವಿಯಲ್ಲಿ ಊಡದಂತ ಬಿಟ್ಟು ಇವತ್ತು ಜನರ ಕೈಯಲ್ಲಿ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದಾರೆ, ಕಾರ್ಡನ್ನು ಕೊಡೋಂಥ ಕೆಲಸ ಆಗ್ತಾ ಇದೆ. ಹಂಗಾಗಿ ಇವತ್ತು ಜನರು ಅವನ ಗ್ಯಾರಂಟಿ ಕಾರ್ಡನ್ನು ವಾರಂಟಿ ಕಾರ್ಡನ್ನು ಯಾರುಗಳು ಅದ್ರ ಬಗ್ಗೆ ಯೋಚನೆಯನ್ನು ಮಾಡ್ತಾಯಿಲ್ಲ, ಯಾರು ಕೂಡ ಅದ್ರ ಬಗ್ಗೆ ಏನು ಈ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಜನರಿಗೆ ಅದ್ರ ಬಗ್ಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕಂದ್ರೆ ಅಧಿಕಾರಕ್ಕೆ ಬರಲಾರ್ದಂತವ್ರು ಏನು ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ? ಗ್ಯಾರಂಟಿ ಕಾರ್ಡು ಪ್ರತಿ ಸಾರಿ ಕೂಡ ಚುನಾವಣೆಗಳು ಬಂದಂಥ ಟೈಮಲ್ಲಿ ಈ ಸಾರಿ ಸುಳ್ಳು ಹೇಳಿ 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 ಜನರಿಗೆ ಗೊತ್ತಾಗಿದೆ. ಹಂಗಾಗಿ ಈ ಸಾರಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಬಳ್ಳಾರಿ ಜಿಲ್ಲೆ 10 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಕರ್ನಾಟಕದಲ್ಲಿ ಕೂಡ ಇವತ್ತು ನಮ್ಮ ಸರ್ಕಾರ ಬರುವಂಥ ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಾವು ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಈ ಸಾರಿ ಕಾಂಗ್ರೆಸ್ಸಿನ ಗೆಮ್ಮಿಕ್ಕಿಗೆ ಜನರು ಮರಳಾಗಲ್ಲ, ಈ ಸಾರಿ ಯಾವ್ದನ್ನ ಕೊನೆ ಆಡುವಂಥ ಕೆಲಸ ಮಾಡ್ತಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.